ಕಾರ್ಮಿಕರ ಜೀವನ ಸುಧಾರಿಸುವ ಕೆಲಸವನ್ನು ಮಾಡುತ್ತೇನೆ, ಸರ್ಕಾರದ ಯೋಜನೆಗಳನ್ನು ಅವರಿಗೆ ತಲುಪಿಸುತ್ತೇನೆ ಎಂದು ಕರ್ನಾಟಕ ಸ್ಟೇಟ್ ಕನ್ಸ್ಟ್ರಕ್ಷನ್ ವರ್ಕ್ಸ್ನ ಜಿಲ್ಲಾ ಗೌರವ ಅಧ್ಯಕ್ಷ ಭಾನುಪ್ರಕಾಶ್ ಅವರು ಹೇಳಿದ್ದಾರೆ. ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು, ಸ್ವಂತ ಮನೆ ಇಲ್ಲದೆ ಕಟ್ಟಡ ಕಾರ್ಮಿಕರು ಕೆಲಸ ಮಾಡುತ್ತಾ ಇದ್ದಾರೆ. ಜಿಲ್ಲೆಯಲ್ಲಿರುವ ಕಟ್ಟಡ ಕಾರ್ಮಿಕರ ಬದುಕು ಕಟ್ಟಿಕೊಡುವಂತ ಕೆಲಸ ಮಾಡುತ್ತೇನೆ, ಅವರ ಏಳಿಗೆಗೆ ಶ್ರಮಿಸುತ್ತೇನೆ. ಜಿಲ್ಲೆಯಲ್ಲಿ 30 ರಿಂದ 35000 ಕಟ್ಟಡ ಕಾರ್ಮಿಕರು ಇದ್ದಾರೆ, ಅವರಿಗೆ ಉತ್ತಮ ಬದುಕು ಕಟ್ಟಿಕೊಡುವುದು ನನ್ನ ಕೆಲಸ ಎಂದು ಭಾನುಪ್ರಕಾಶ್ ಅವರು ಹೇಳಿದರು. ಬಹಳ ದೊಡ್ಡ ಸುಧಾರಣೆಗಳಾಗಿಲ್ಲ. ಅವರು ಸ್ವಂತ ಮನೆಗಳನ್ನೇ ಕಟ್ಟಿಕೊಳ್ಳದೆ ಅನೇಕ ರೀತಿ ಬದುಕೋದನ್ನು ಕೂಡ ನಾನು ನೋಡಿದ್ದೇನೆ. ಗ್ರಾಮೀಣ ಭಾಗದಲ್ಲಿ ಕೂಡ ಅವರ ಸಂಪರ್ಕ ನನಗೆ ವಿಶೇಷವಾಗಿ ಇರೋದರಿಂದ ಈ ಜಿಲ್ಲೆಯಲ್ಲಿರುವಂತಹ ಕಟ್ಟಡ ಕಾರ್ಮಿಕರಿಗೆ ಒಂದು ಗೌರವದ ಬದುಕನ್ನು, ಒಂದು ಸಂತೃಪ್ತಿಯ ಬದುಕನ್ನು, ಒಂದು ಸಂಸ್ಕಾರಯುಕ್ತವಾದಂಥ ಬದುಕನ್ನು ಕಟ್ಟಿಕೊಡುವಂತಹ ಪ್ರಯತ್ನವನ್ನು ನಾನು ಮಾಡಬೇಕು ಅನ್ನೋ ಕಾರಣಕ್ಕೆ ನಾನು ಈ ಅವಕಾಶವನ್ನು ತಗೊಂಡಿದ್ದೇನೆ. ನನ್ನನ್ನು ಗೌರವ ಅಧ್ಯಕ್ಷ ಮಾಡಿರೋದಕ್ಕೆ ನಾನು ನಮ್ಮ ಜಿಲ್ಲೆಯ ಎಲ್ಲ ಕಟ್ಟಡದ ಕಾರ್ಮಿಕರಿಗೆ, ಅದರ ಪದಾಧಿಕಾರಿಗಳಿಗೆ ಹಾರ್ದಿಕವಾದಂಥ ವಂದನೆಗಳು. ಕಟ್ಟಡ ಕಾರ್ಮಿಕರು ಈ ಮುಂದಿನ ದಿನಗಳಲ್ಲಿ ಸರ್ಕಾರದಿಂದ ಬರುವಂತಹ ಯೋಜನೆಗಳನ್ನು ತಗೊಳ್ಳೋದ್ರ ಜೊತೆಗೆ ತಮ್ಮ ಜೀವನದ ಮಟ್ಟವನ್ನು ಸುಧಾರಿಸುವಂತಹ ಎಲ್ಲ ರೀತಿಯಾದಂಥ ಪ್ರಯತ್ನವನ್ನು ನಾನು ಮಾಡ್ತೇನೆ ಅನ್ನುವಂಥ ಮಾತನ್ನು ಮಾತ್ರ ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ. ಇದಕ್ಕೆ ಸರ್ಕಾರದ ಅಧಿಕಾರಿಗಳು, ಈಗಿರುವಂತಹ ಕಾರ್ಮಿಕ ಇಲಾಖೆಯ ಮಂತ್ರಿಗಳಾದಂತಹ ಶ್ರೀಯುತ ಶಿವರಾಮ್ ಹೆಬ್ಬಾರರು ಮತ್ತು ಸರ್ಕಾರದ ವಿವಿಧ ಚುನಾಯಿತ ಪ್ರತಿನಿಧಿಗಳನ್ನು ಕಟ್ಟಡ ಕಾರ್ಮಿಕರ ಏಳಿಗೆಗೆ ಅವರನ್ನೆಲ್ಲ ಜೋಡಿಸ್ಕೊಂಡು ಕೆಲಸ ಮಾಡುವಂಥ ಪ್ರಯತ್ನವನ್ನು ನಾನು ಮಾಡ್ತೇನೆ ಅಂತ ಈ ಸಂದರ್ಭದಲ್ಲಿ ನಾನು ಜಿಲ್ಲೆಯ ಜನತೆಗೆ, ಜಿಲ್ಲೆಯಲ್ಲಿರುವಂತಹ ಸುಮಾರು 30-35 ಸಾವಿರ ಜನ ಕಾರ್ಮಿಕರಿದ್ದಾರೆ, ಅದರಲ್ಲಿ ಈ ನಮ್ಮ ಸಂಘಟನೆಯಲ್ಲಿ 4-5 ಥರ ಸಂಘಟನೆಗಳು ಕೆಲಸ ಮಾಡ್ತಾ ಇದೆ. ನಾನಿರುವಂಥ ಸಂಘಟನೆಯಲ್ಲಿ ಒಂದು 6 ರಿಂದ 7-7.5 ಸಾವಿರ ಜನ ಕಟ್ಟಡ ಕಾರ್ಮಿಕರಿದ್ದಾರೆ ಅನ್ನುವಂಥದ್ದು ನಾನು ತಿಳ್ಕೊಂಡಿದ್ದೇನೆ. ಕಟ್ಟಡ ಕಾರ್ಮಿಕರಿಗೆ ಇರುವಂತಹ ಸರ್ಕಾರದ ಯೋಜನೆಗಳನ್ನು ತಲುಪಿಸೋದು, ಅವರಿಗೆ ಒಂದು ಉತ್ತಮವಾದಂಥ ಬದುಕನ್ನು ಕಟ್ಟಿಕೊಡೋದು ನನ್ನ ಉದ್ದೇಶ. ನನಗೆ ಅವಕಾಶ ಕೊಟ್ಟಿರೋದಕ್ಕೆ ನಾನು ಧನ್ಯವಾದಗಳನ್ನು ಅರ್ಪಿಸಿ ನನ್ನ ಮಾತನ್ನು ಮುಕ್ತಾಯ ಮಾಡ್ತೇನೆ.